ತಾವೆಲ್ಲ ನೋಡಿದರೆ ಈ ಇಸ್ರಾಯೇಲ್ ಪ್ಯಾಲೆಸ್ತೀನ್ ಇಶ್ಯೂ ನಡೀತಾ ಇದೆ, ಅದು ಅದರ ಅಂಗವಾಗಿ ಸುಮಾರು ಕಡೆ ಪ್ರೊಟೆಸ್ಟ್ಗಳು ಮಾಡೋದು ಬೇರೆ ಬೇರೆ ಟೌನಲ್ಲಿ ತಾವು ನೋಡಿರ್ತೇನೆ. ಮೈಸೂರು ನಗರದಲ್ಲಿನೂ ಮಿಲಾದ್ ಪಾರ್ಕ್ ಬಳಿ ಇವತ್ತು 3 ಗಂಟೆಗೆ ಎಸ್ ಡಿ ಪಿ ಅವರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ನಾವು ಅದು ತಿರಸ್ಕರಿಸಿದ್ದೀವಿ, ಅದು ರಿಜೆಕ್ಟ್ ಮಾಡಿ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ನಾವು ಹೇಳಿದ್ದೀವಿ. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಸುಮಾರು ಇನ್ಫಾರ್ಮೇಷನು, ಅಲ್ಲಿ ಬನ್ನಿ 3 ಗಂಟೆಗೆ ಜಾಸ್ತಿ ಜನ ಬಂದು ಮಾಸ್ ಪ್ರೊಟೆಸ್ಟ್ ಅಂತ ಹೇಳಿಬಿಟ್ಟು ಸುಮಾರು ಸೋಷಿಯಲ್ ಮೀಡಿಯಲ್ಲೇ ಇರುತ್ತೆ. ಸೊ ಅದು ಅಂಗವಾಗಿ ನಾವು ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಪ್ಯಾಲೆಸ್ತೀನ್ ಇಸ್ರಾಯೇಲ್ ವಿಚಾರವಾಗಿ ಪರ ವಿರೋಧವಾಗಿ ಯಾವುದೇ ರೀತಿಯ ಸಭೆ ಸಮಾರಂಭ, ರ್ಯಾಲಿ ಹಾಗೂ ಪ್ರತಿಭಟನೆ ನಡೆಸೋದು ನಿಷೇಧಿಸಿ ಕಲಂ 144 CRPC ರೀತಿಯ ನಿಷೇಧ ಎಂದು ಘೋಷಿಸುತ್ತಿದೆ. ಸೊ 144 ಸೆಕ್ಷನ್ ಇಂಪೋಸ್ ಮಾಡಿದ್ದೀವಿ. ಮಿಲಾದ್ ಪಾರ್ಕ್ ಸ್ಪೆಸಿಫಿಕ್ ಆಗಿ ಸುತ್ತಮುತ್ತ ಮೈಸೂರು ನಗರದಲ್ಲಿ ಎಲ್ಲಿಯಾದ್ರೂ ಸಹ ಈ ವಿಷಯ ಸಂಬಂಧ ಪರ ವಿರೋಧ ಯಾವ ರೀತಿಯ ಘೋಷಣೆ ಆಗಲಿ, ಯಾವ ರೀತಿಯ ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡೋದು, ಐ ಮೀನ್ ಏನಾದರೂ ಯಾರಾದರೂ ಮಾತಾಡಿದ್ದು ರೆಕಾರ್ಡ್ ಅದು ಮತ್ತೆ ಪ್ಲೇ ಮಾಡೋದಾಗಲಿ, ಜನ ಸೇರಿಕೊಂಡು ಮಾತಾಡೋದಾಗಲಿ ಎಲ್ಲ ನಿಷೇಧಿಸಲಾಗಿದೆ. ಸೊ ತಮ್ಮ ಕಡೆಯಿಂದ ಸ್ವಲ್ಪ ಇದು ಸ್ವಲ್ಪ ಪಬ್ಲಿಸಿಟಿ ಆಗಬೇಕು, ಯಾಕಂದರೆ ಜನ ಬಂದರೆ ಡೆಫಿನೆಟ್ಲಿ ನಾವು ಪ್ರಿವೆಂಟಿವ್ ಅರೆಸ್ಟ್ ಅದು ಅರೆಸ್ಟ್ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಇದು ನಾವು ಯಾವ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ. ಕೆಲವರು ಏನಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದರಿಂದ ಕೆಲವರು, ಯಾಕಂದರೆ ಈ ಸೋಷಿಯಲ್ ಮೀಡಿಯಾನಲ್ಲಿ ಯಾರ್ಯಾರು ಈ ಮೆಸೇಜ್ ಯಾರು ಇದು ಬಿಡ್ತಾ ಇದ್ರು ಅವ್ರಿಗೆ ಅವ್ರು 4 ಜನ ಕರ್ಕೊಂಬಂದು ವಿಚಾರಣೆ ಮಾಡಿದ್ದೀವಿ. ಅವ್ರು ಹೇಳೋದೇನೆಂದರೆ ನಮಗೆ ಹಿಂಗೆ 4 ಜನ ಕರ್ಕೊಂಬಂದು ವಿಚಾರಣೆ ಮಾಡಿದ್ದೀವಿ. ಅವ್ರು ಹೇಳೋದೇನೆಂದರೆ ನಮಗೆ ಹಿಂಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳ್ತಾರೆ. ಯಾವ ರೀತಿಯ ಪರ್ಮಿಷನ್ ನಾವು ಕೊಟ್ಟಿಲ್ಲ. ನಿನ್ನೆ ಸಾಯಂಕಾಲ ಬಂದು ಕೇಳಿದಾಗ ನಾವು ಪರ್ಮಿಷನ್ ರಿಜೆಕ್ಟ್ ಮಾಡಿದ್ವಿ, ನಿರಾಕರಿಸಿದ್ದೀವಿ. ಅವ್ರಿಗೆ ಎಂಬರನ್ನು ಕೊಟ್ಟಿದ್ದೀವಿ, ಕೊಡೋಂಗಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅಲ್ಲಿ ಬಂದು ಏನಾದರೂ ಅದು ಪರವಾಂಗವಾಗಿ ಮಿಲಾದ್ ಪಾರ್ಕ್ ಆಗಲಿ ಮೈಸೂರಿನಲ್ಲಿ ಎಲ್ಲಿ ಏನಾದರೂ ಮಾಡಿದ್ರು ನಾವು ಕಾನೂನಿನಿಂದ ಕ್ರಮ ಕೈಗೊಳ್ತೀವಿ. ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತೀವಿ, ಡಿಪ್ಲಾಯ್ಮೆಂಟ್ ಎಲ್ಲ ಬಂದೋಬಸ್ತ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಅದು ಬಂದರೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ. ಇಲ್ಲ, ಅಲ್ಲಿ ಆ ಎಂಟ್ರಿ ಕಡೆ ನಮ್ಮ ಸ್ಟಾಫ್ ಇರ್ತಾರೆ, ಇವತ್ತು ನಮ್ಮ ಸ್ಟಾಫ್ ಎಲ್ಲ ಇರ್ತಾರೆ ಅಲ್ಲಿಗೆ. ಹ್ಞೂ, ಇಲ್ಲ ಗ್ಯಾದರಿಂಗ್ ಇಸ್ ಬ್ಯಾಂಡ್, ಗ್ಯಾದರಿಂಗ್ ಇಸ್ ಬ್ಯಾಂಡ್. ಸೊ ಗ್ಯಾದರಿಂಗ್ ಇಸ್ ಬ್ಯಾಂಡ್ ಡೆಫಿನೆಟ್ಲಿ. ಅದು ಎಂಟ್ರಿ ಕಡೆ ಡೆಫಿನೆಟ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ಆಲ್ರೆಡಿ. ನಮ್ಮ ಸಿವಿಲ್ ಪೊಲೀಸು, KSRP ಎಲ್ಲ ಹಾಕ್ಕೊಂಡು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಂದರೆ ಡೆಫಿನೆಟ್ಲಿ ಯಾರಾದರೂ ಬಂದರೆ ನಾವು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಂಟ್ರಿ ಬ್ಯಾನ್ ಅಂತ ನಾವು ಹೋಗೋದಿಲ್ಲ. ಬಟ್ ಅದು ಡೆಫಿನೆಟ್ಲಿ ಅದು ಈ ವಿಚಾರವಾಗಿ ಯಾವ ಬರಬಾರ್ದು ಅಂತ ಅದು ಇವತ್ತು ಸ್ಪೆಸಿಫಿಕ್ ಆಗಿ ನಮಗೆ ಕೇಳಿದ್ರು ಅವರು, ಪ್ಲಸ್ ಸೋಷಿಯಲ್ ಮೀಡಿಯಲ್ಲೇ ನಡೀತಾ ಇದೆ. ನೆಕ್ಸ್ಟ್ ಏನಂದರೆ, ನಾರ್ಮಲಿ ಅದು ಕೇಳಿದಾಗ ನಾವು ನೋ ಅಂತ ಹೇಳ್ತೀವಿ. ಯಾಕಂದರೆ ಕೆಲವರು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ, ಹಿಂದೇನೂ ಪ್ರೊಟೆಸ್ಟ್ ಮಾಡಬೇಕಂತ ಹೇಳಿದ್ವಿ, ನಾವು ಮಾಡಬಾರ್ದು ಅಂತ ಹೇಳಿದ್ದೀವಿ. ಅದು ನಾವು ಇದು ಮಾನವೀಯ ಸಂದೇಶದ ಜನವಾಹಿನಿ.